ನೋಡಿ ನಮ್ಮ ಪಂಚಾಯಿತಿ ಕಡೆಯಿಂದ ನಮ್ಮ ಕೆರೆ ಇಲ್ಲಿ ಜಲ್ಲನ ಕೆರೆ ಏರಿನ ಬೆಳೆದಿರೋ ಈ ತರ ರಾಶಿ ರಾಶಿ ಇದನ್ನ ಕ್ಲಿಯರ್ ಮಾಡಕ್ಕೆ ಅಂತ ಹುಂಡಿಗೆ ತಗೊಂಡು ಒಂದಿಷ್ಟು ಸಾವಿರಕ್ಕೆ ಅಂತ ಅನ್ಬಿಟ್ಟು ನಮ್ಮ ಪ್ರಶಾಂತ ಮೆಂಬರ್ ಕಡೆಯಿಂದ ತಾಲೂಕ್ ಪಂಚಾಯಿತಿ ಏಡಿ ಔಸಾಹಾರು ಆರ್ಡರ್ ಮಾಡಿ ಕಳ್ಸಾರ ನೋಡ್ರಪ್ಪ. ಇವರು ಎವ್ರಿ ಟೈಮ್ ಬಂದ್ ಬಂದಾಗಿಲ್ಲ, ಈಗ ಮೂರನೇ ಸಲ ಮಾಡ್ತಾ ಇರೋದು. ಎವ್ರಿ ಟೈಮ್ ಇವ್ರು ಬಂದ್ ಬಂದಾಗೆಲ್ಲ ಏನ್ ಮಾಡ್ತಾರೆ, ಏರಿ ಮೇಲ್ಗಡೆ ಇದನ್ನ ಈ ಡೋಸರ್ ನ ಆಡಿಸಿ ಆಡಿಸಿ ಹೋಗ್ತಾರೆ ಅಷ್ಟೇನೆ ಹೊರತು ವಾಪಸ್ ಮತ್ತೆ ಗುತ್ತಿ ಬೆಳ್ಕೊಳತ್ತೆ. ಎವ್ರಿ ಟೈಮ್ ಹಿಂಗ ನೋಡ್ರಿ, ಇಲ್ಲಿ ಏರಿ ಉಂಟು ಹಿಂಗೆ. ಇವರು ಎಲ್ಲಾನು ಮಣ್ಣನ್ನ ಬಗ್ದು ಈ ಕಡೆ ಕೆರೆ ಒಡಗ ಒಂದಷ್ಟು ಹೇಳೋದು, ಈ ಕಡೆ ಒಂದಷ್ಟು ಹೇಳೋದು, ಈ ಕಡೆಗೆಲ್ಲ ಈ ಕಡೆ ಅಂತ ಹಳ್ಳ ಹಳ್ಳ ಈ ಕಡೆ ಎಷ್ಟಿರ್ಬೇಕು ಮಣ್ಣೊಂದು ಇಲ್ವೇ ಇಲ್ಲ. ಬಗ್ದು ಅಲ್ಲಿಗೆ ಸ್ಲೋಲಿ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಒನ್ ಫೈಂಡ್ ಈ ಏರಿ ಕೆರೆನೆ ಮುಚ್ಚಾಕ್ತಾ ಇವ್ರು ಅಂದ್ರೆ ಏರಿ ಈ ಕಡೆಯಿಂದ ಎಲ್ಲ ಮಣ್ಣನ್ನ ಕಿತಾಕೊಂಡು ಹೋಗ್ಕೊಂಡು ಈ ಕಡೆಗೆ ಡಂಪ್ ಮಾಡಿ ಕೆರೆಯನ್ನ ಸ್ಲೋಲಿ ಏರಿನೇ ಶಿಫ್ಟ್ ಮಾಡ್ಬಿಡ್ತಾರೆ ಇವರು. ಇಂಥ ಕೆಲಸ ಮಾಡ್ತಾರೆ, ಇದು ಮೂರನೇ ಸಲ ಮಾಡ್ತಾ ಇರೋದು ನೋಡ್ರಿ. ಹಿಂಗೆ ಮಾಡ್ತಿದ್ದಾರೆ, ನಮಗೆ ಬೇಕಾಗಿರೋದು ಇಲ್ಲಿ ಫ್ರೆಶ್ ಆಗಿ ಒನ್ಸ್ ಫಾರ್ ಆಲ್ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಸರ್ವೆ ಮಾಡಿಸಿ ಏರಿ ಎಕ್ಸಾಕ್ಟ್ಲಿ ಎಷ್ಟಿರಬೇಕು ಅಗಲ ಅಷ್ಟಾಗ್ಲಿಕ್ಕೂ ನಮಗೆ ಸಿಮೆಂಟ್ ಕಾಂಕ್ರೀಟ್ ರೋಡ್ ಪರ್ಮನೆಂಟ್ ಆಗಿ ಮಾಡಬೇಕು. ಆವಾಗ ಮತ್ತಿರ್ಗಾ ಇದನ್ನ ಈ ತರ ಎಲ್ಲ ಬೆಳೆಯೋದು, ಮತ್ತಿರ್ಗಾ ಅದನ್ನ ಕೀಳಿಸೋದು ಅವೆಲ್ಲ ನೋಡೇ. ಮುತ್ತುಗದು ಮರ ಮುರಿಬೇಡ, ಮುತ್ತುಗದ ಮರ ಎಲ್ಲ ಮುರಿಯೋಂಗಿಲ್ಲ, ಎಲ್ಲ ಜಂಗಲ್ ಉಡ್ ಅಷ್ಟೇನೆ ತೆಗಿಬೇಕಾಗಿರೋದು. ಆತರ ಮಾಡ್ಬೇಕು ಇವ್ರು ಮಾಡೋದಿಲ್ಲ. ಆದ್ರೆ ಯಾಕೆ ಅಂತ ಹೇಳಿದ್ರೆ ಎವ್ರಿ ನವ್ ಅಂಡ್ ದೆನ್ ಇಲ್ಲಿ ದಾರಿ ಮುಚ್ಚೋಗ್ಬೇಕು, ನನಗೆ ಓಡಾಡಕ್ ಆಗ್ಬಾರ್ದು ಆತರ. ಆಮೇಲೆ ಪಂಚಾಯಿತಿ ಹೆಸರಲ್ಲಿ ಈ ತರ ಚೀಪ್ ರೇಟೆಡ್ ಒಂದು ಕೆಲ್ಸನ ಮಾಡ್ಬಿಟ್ಟು ಇದಕ್ಕೆ ಮಸ್ತ್ ಒನ್ ಟು ಡಬಲ್ ಅಥವಾ ಮೂರನೇ ಮೂರು ಪಟ್ಟು ದುಡ್ಡು ತಗೊಂಡು ಮನೆಗೆ ಇನ್ನೊಂದು ಕಾರಿನ ವ್ಯವಸ್ಥೆ, ಟ್ರ್ಯಾಕ್ಟರ್ ವ್ಯವಸ್ಥೆ ಇಂಥವೆಲ್ಲ ಮಾಡ್ಕೊಳ್ಳುವಂತ ಕಳ್ಳಿ ಕೆಲಸಗಳ ಮಾಡ್ತಾರೆ ಈ ಪಂಚಾಯಿತಿ ಜನ. ಇವ್ರನ್ನೆಲ್ಲರೂ ಹೇಳರು ಕೇಳರು ಒಬ್ರು ಇಲ್ಲ ಕೇಳ. ಈ ಸಲ ಮಾತ್ರ ನಮಗೆ ಕಾಂಕ್ರೀಟ್ ರೋಡ್ ಬೇಕು ಇಲ್ಲಿ. ಇದು ಒಂದು ಪುಟ್ಟ ಕೆರೆ, ಆ ಕಡೆಯಿಂದಂತೂ ಎನ್ಕ್ರೋಚ್ ಮಾಡಿ ಎಲ್ಲಾನು ಸಾಯಿಸಾಕಾಗಿದೆ. ಅಂದ್ರೆ ಒಂದು ಎಕರೆಯಷ್ಟು ಜಾಗನ ಅಲ್ಲಿ ಎನ್ಕ್ರೋಚ್ ಮಾಡಿ ಆಗಿದೆ. ಇನ್ನು ಇಲ್ಲಿ ಕಡೆ ಏರಿನೇ ಎನ್ಕ್ರೋಚ್ ಮಾಡ್ಕೊಂಡು ಹೋದ್ರೆ ಈ ಕಡೆ ಸೈಡಿಗೆ ಡಂಪ್ ಮಾಡೋದು ನೋಡಿ. ಇಲ್ಲೆಲ್ಲ ಡಂಪ್ ಮಾಡಿ ಇಲ್ಲೆಲ್ಲ ಬೆಳೆದಿರೋದಿಲ್ಲ. ಏನಂತಾರೆ ಗುತ್ತಿಗಳು ಅಡಿಷನಲ್ ಬೆಳಿಬಾರ್ದು ಅಂತ ಹೇಳಿದ್ರೆ ದಿಸ್ ಈ ಜಾಗಕ್ಕೆ ಕಲ್ಲು ಹಾಕ್ಬಿಟ್ಟು ಸ್ಟಾರ್ ಹಾಕ್ಬೇಕು, ಇಲ್ಲದ್ರೆ ಕಾಂಕ್ರೀಟ್ ಹಾಕ್ಬೇಕು. ಅದು ಒನ್ಸ್ ಫಾರ್ ಆಲ್ ಫೈನಲ್ ಸೊಲ್ಯೂಷನ್ ಅದನ್ನ ಮಾಡಿ ಅಂತ ನಾನು ಕೇಳ್ತೀನಿ ನಮ್ಮ ಪಂಚಾಯತಿ ಜನಗಳಿಗೆ. ಅರಕಲುಗೂಡು ತಾಲೂಕು ಪಂಚಾಯತಿ ಹೆಬ್ಬಾಲೆ ಪಂಚಾಯತಿ ಜನಗಳಿಗೆ.